ನಮಸ್ಕಾರ ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶ್ವ ವಿನೂತನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರೇಷ್ಮಾ ಸ್ಕೂಲಲ್ಲಿ ನಾವು ನೀವು ಓದಬೇಕಾದ್ರೆ ಪನಿಷ್ಮೆಂಟ್ ಅಂತ ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್ ಆ್ಯಂಡ್ ರೈಸ್ ಯುವರ್ ಹ್ಯಾಂಡ್ಸ್ ಅನ್ನೋರು ಅವಾಗ ನಾವು ಬೆಂಚ್ ಮೇಲೆ ನಿಂತು ಕೈ ಮೇಲೆತ್ತುತ್ತಿದ್ವಿ ಒಂದೆರಡು ಮೂರು ನಿಮಿಷ ಕೈ ಮೇಲೆತ್ತಿದ್ರೆ ನೋವಲ್ಲಿ ಗಳಗಳ ಅಂತ ಕಣ್ಣೀರು ಹಾಕ್ತಿದ್ವಿ ಈಗ ಇಷ್ಟು ದೊಡ್ಡವರಾದರೂ ಎಂಟು ನಿಮಿಷ ಕೈ ಮೇಲೆ ಎತ್ತಿದ್ರೆ ಕೈ ನೋವು ಬರುತ್ತೆ ಕೈಯಲ್ಲಿ ಬಲನೇ ಇಲ್ಲ ಅನ್ಸೋಕೆ ಶುರು ಆಗುತ್ತೆ ಆದರೆ ಇಲ್ಲೊಬ್ಬ ವ್ಯಕ್ತಿ ಕಳೆದ ಐವತ್ತು ವರ್ಷದ ಹಿಂದೆ ತನ್ನ ಬಲಗೈಯನ್ನು ಮೇಲೆತ್ತಿದವರು ಇನ್ನೂ ತನಕ ಕೆಳಗೆ ಇಳಿಸಲೇ ಇಲ್ಲ ಎಸ್ ನೀವು ಕೇಳಿಸಿಕೊಂಡಿದ್ದು ನಿಜ ಈ ಫೋಟೋದಲ್ಲಿ ಕಾಣ್ತಿರೋ ವ್ಯಕ್ತಿ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ತನ್ನ ಬಲಗೈ ಎತ್ತಿದವರು ಇಲ್ಲಿಯ ತನಕ ತಮ್ಮ ಕೈ ಕೆಳಗೆ ಇಳಿಸಲೇ ಇಲ್ಲ ಏನಿವರ ಸ್ಟೋರಿ ಯಾಕೆ ಇವರು ತಮ್ಮ ಕೈ ಮೇಲೆತ್ತಿದ್ರು ಯಾಕೆ ಇಳಿಸ್ಲಿಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಇವರ ಹೆಸರು ಅಮರ್ ಭಾರತಿ ಅಂತ ಇವರು ಮೂಲತಃ ದೆಹಲಿಯವರು ಸಾವಿರದ ಒಂಬೈನೂರ ಎಪ್ಪತ್ತರ ತನಕ ಎಲ್ಲರ ಹಾಗೆ ಇವರ ಜೀವನನು ನಡೀತಾ ಇತ್ತು ಅಂದ್ರೆ ಹೆಂಡತಿ ಮೂರ್ ಜನ ಮಕ್ಕಳು ನೆಂಟರು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾರು ಇದ್ರು ಆ ಕಾಲಕ್ಕೆ ಇವರು ಬ್ಯಾಂಕ್ ಎಂಪ್ಲಾಯ್ ಎಲ್ಲಾ ಚೆನ್ನಾಗಿಯೇ ಇತ್ತು ಆದ್ರೆ ಅದೇನಾಯ್ತೋ ಏನೋ ಗೊತ್ತಿಲ್ಲ ಇವರಿಗೆ ಈ ಸಾಂಸಾರಿಕ ಜೀವನ ಸಾಕಪ್ಪ ಸಾಕು ಅನಿಸ್ಬಿಡ್ತು ಆಧ್ಯಾತ್ಮದ ಕಡೆಗೆ ಮನಸ್ಸು ಒಲೋಕೆ ಶುರು ಆಯ್ತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಹೆಂಡತಿ ಮಕ್ಕಳು ಬಂಧು ಬಳಗ ಎಲ್ಲಾ ಬಿಟ್ಟು ಶಿವನ ಆರಾಧಕರಾಗಿ ಬಿಟ್ರು ಶಿವ ಒಬ್ಬರಿದ್ರೆ ಸಾಕು ಇನ್ಯಾರು ಬೇಡ ಅಂತ ಮಹಾದೇವರ ಭಕ್ತರಾಗಿ ಬಿಟ್ರು ರಾತ್ರಿ ಹಗಲು ಶಿವನದ್ದೇ ಧ್ಯಾನ ಹೀಗೆ ಮೂರು ವರ್ಷ ಕಳೀತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಅಮರ್ ಭಾರತಿಯವರಿಗೆ ಅನ್ನಿಸ್ತು ನಾನು ಶಿವನಿಗೋಸ್ಕರ ಏನಾದರೂ ಮಾಡಲೇಬೇಕು ಅಂತ ಶಿವನನ್ನು ಒಲಿಸಿಕೊಳ್ಳೋಕೆ ನಾನು ವಿಶ್ವಶಾಂತಿಗೆ ತಮ್ಮ ಜೀವನ ಮುಡಿಪಾಗಿಸಬೇಕು ಅಂತ ನಿರ್ಧರಿಸಿ ತಮ್ಮ ಬಲಗೈಯನ್ನು ಮೇಲಕ್ಕೆತ್ತಿದ್ರು ಅಷ್ಟೇ ಸಾವಿರದ ಒಂಬೈನೂರ ಎಪ್ಪತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ತನಕ ತಮ್ಮ ಬಲಗೈ ಕೆಳಗಿಳಿಸಲೇ ಇಲ್ಲ ಆರಂಭದಲ್ಲಿ ಕೈ ನೋವಾಗಿತ್ತು ಸಾಧ್ಯವೇ ಇಲ್ಲ ಅನ್ನೋ ಅಷ್ಟು ಹಿಂಸೆ ಆಗ್ಬಿಟ್ಟಿತ್ತು ಆದ್ರೆ ಅಷ್ಟರಲ್ಲಿ ಸಾಧುವಾಗಿ ಪರಿವರ್ತನೆ ಆಗಿದ್ದ ಅಮರ್ ಭಾರತಿಯವರು ತಮ್ಮ ಹಠ ಛಲ ಬಿಡಲೇ ಇಲ್ಲ ಆ ಭಗವಂತನನ್ನು ನಾನು ಭಕ್ತಿಯಿಂದ ಪೂಜಿಸೋದೆ ನಿಜವಾದರೆ ನಾನು ನನ್ನ ಹಠ ಬಿಡೋದಿಲ್ಲ ಅಂತ ಗಟ್ಟಿ ನಿರ್ಧಾರ ಮಾಡಿಬಿಟ್ರು ಒಂದು ದಿನ ಒಂದು ವಾರ ಒಂದು ತಿಂಗಳು ಹತ್ತು ವರ್ಷ ಇಪ್ಪತ್ತೈದು ವರ್ಷ ಕಳೆದು ಈಗ ಅವರು ಕೈ ಮೇಲೆತ್ತಿ ಐವತ್ತು ವರ್ಷ ಮುಗಿದೇ ಹೋಯಿತು ಅವರ ಕೈ ಸ್ವಾಧೀನ ಕಳೆದುಕೊಂಡಿರೋದು ಮಾತ್ರವಲ್ಲದೆ ಅದನ್ನ ಮುಟ್ಟಿದ್ರು ಹೊಡೆದ್ರೂ ಅದು ಅವರಿಗೆ ಗೊತ್ತಾಗ್ತಾನೆ ಇಲ್ಲ ಕೈ ಮೇಲೆತ್ತಿದ್ರೆ ನೋವು ಸಹ ಇಷ್ಟು ವರ್ಷದಲ್ಲಿ ಕ್ರಮೇಣ ಮಾಯ ಆಗಿಬಿಡ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇತ್ತೀಚಿನ ಬೆಳವಣಿಗೆಗಳು ಅಮರ್ ಅವರಿಗೆ ತುಂಬಾ ಬೇಜಾರ್ ಮಾಡಿಸಿಬಿಟ್ಟಿದೆ ಅಂದ್ರೆ ಯುದ್ಧಗಳು ದೇಶ ದೇಶಗಳ ನಡುವೆ ಸಂಘರ್ಷ ಜಾತಿ ಧರ್ಮಗಳ ಹೊಡೆದಾಟ ನೋಡಿ ಭಾರತೀಯ ಅವರಿಗೆ ಅಸಹ್ಯ ಅನಿಸಿದೆ ಇತ್ತೀಚೆಗೆ ಒಂದು ಮೀಡಿಯಾಗೆ ಇಂಟರ್ವ್ಯೂ ಕೊಟ್ಟಿರೋ ಇವರು ನಾವೆಲ್ಲ ಅಣ್ಣ ತಮ್ಮಂದಿರ ತರ ಇರಬೇಕು ಒಬ್ಬರಿಗೊಬ್ಬರು ಹೊಂದಿಕೊಂಡು ಸಂತೋಷವಾಗಿರಬೇಕು ಆದರೆ ಯುದ್ಧ ಧರ್ಮ ಅಂತ ಹೊಡೆದಾಡಿ ಸಾಯ್ತಾ ಇದ್ದೇವೆ ವಿಶ್ವದ ಪ್ರತಿಯೊಬ್ಬ ಲೀಡರ್ ಸಹ ವಿಶ್ವದ ಶಾಂತಿಗಾಗಿ ಶ್ರಮ ಹಾಕಬೇಕು ಈ ಪ್ರಪಂಚದಲ್ಲಿ ಎಲ್ಲರೂ ನೆಮ್ಮದಿಯಾಗಿರಬೇಕು ನಾನು ಅವತ್ತು ಬರೀ ಶಿವನಿಗೋಸ್ಕರ ತನ್ನ ಕೈಯನ್ನು ಮೇಲೆತ್ತಿದ್ದೆ ಇವತ್ತು ವಿಶ್ವ ಶಾಂತಿಗಾಗಿ ಇದನ್ನು ಮುಂದುವರಿಸ್ತೀನಿ ಅಂತ ಹೇಳಿದ್ದಾರೆ ಸದ್ಯಕ್ಕಂತೂ ಅವರ ಕೈ ಕೆಳಗಿಳಿಸೋ ಮೂಡಲ್ಲಿ ಇಲ್ಲ ಅವರೇ ಕೈಗಿಳಿಸಬೇಕು ಅಂದರೂ ಸಹ ಅದು ಸಾಧ್ಯವೂ ಇಲ್ಲ ಯಾಕಂದರೆ ಈಗ ಅವರ ಬಾಡಿ ಸ್ಟ್ರಕ್ಚರ್ ಅವರು ಕೈ ಮೇಲೆ ತಿರೋ ಹಾಗೇನೆ ಫಿಕ್ಸ್ ಆಗಿಬಿಟ್ಟಿದೆ ಅವರ ಬಲಗೈನಲ್ಲಿ ಬಲವೂ ಇಲ್ಲ ಅದು ಅವರ ಮಾತು ಕೇಳೋದೂ ಇಲ್ಲ ಬೆರಳುಗಳು ಹೆಂಗಿತ್ತೋ ಹಾಗೆ ಲಾಕ್ ಆಗಿಬಿಟ್ಟಿದೆ ಅವರ ದೇಹದಲ್ಲಿ ಬಲಗೈ ಇದ್ದರೂ ಇಲ್ಲದೆ ಇರೋ ಥರ ದೇಹದ ಎಲ್ಲ ಭಾಗಗಳು ಸಕ್ರಿಯ ಬಲಗೈ ಮಾತ್ರ ನಿಷ್ಕ್ರಿಯ ಅಂತ ಹೇಳಬಹುದು ನಾನು ಆಗ್ಲೇ ಹೇಳಿದ ಹಾಗೆ ಆ ಕೈಯಲ್ಲಿ ಸ್ವಾಧೀನವೂ ಇಲ್ಲ ಬಲವೂ ಇಲ್ಲ ಕೈ ನರಗಳು ಕೆಲಸ ಮಾಡೋದೇ ನಿಲ್ಲಿಸಿಬಿಟ್ಟಿದೆ ಬ್ಲಡ್ ಸರ್ಕ್ಯುಲೇಷನ್ ಸಹ ನಿತ್ತು ಹೋಗಿದೆ ಕೈ ಸೊರಗಿ ಹೋಗಿದೆ ಬಲವಂತವಾಗಿ ಕೈ ಕೆಳಗಿಳಿಸಲು ಪ್ರಯತ್ನ ಮಾಡಿದ್ರೆ ಕೈ ಮುರಿದೇ ಹೋಗುತ್ತೆ ಬಿಟ್ರೆ ಮತ್ತೆ ಸರಿ ಹೋಗೋ ಮಾತಂತೂ ಇಲ್ವೇ ಇಲ್ಲ ಅಮರ್ ಭಾರತಿಯವರು ಫಾಲೋ ಮಾಡಿ ಅವರನ್ನು ಭರವಸೆಯ ದಾರಿದೀಪ ಅಂತ ನಂಬಿ ಕೆಲ ಸಾಧುಗಳು ಸಹ ಅವರ ಹಾಗೆಯೇ ಕೈ ಮೇಲೆತ್ತಿದ್ದಾರೆ ಕೆಲವರಿಗೆ ಸಾಧ್ಯವಾಗಲಿಲ್ಲ ಕೆಲವರು ಮೂರು ವರ್ಷದಿಂದ ಮತ್ತೆ ಕೆಲವರು ಏಳೆಂಟು ವರ್ಷದಿಂದ ಕೈ ಮೇಲೆತ್ತಿದ್ದಾರೆ ಹಿಂದೆ ಋಷಿ ಮುನಿಗಳು ಅವರ ಸುತ್ತ ಹುತ್ತ ಬೆಳೆಯೋ ತನಕ ವರ್ಷಗಟ್ಟಲೆ ತಪಸ್ಸು ಮಾಡ್ತಿದ್ರು ಅಂತ ಕೇಳಿದ್ದೀವಿ ಅವರು ಸಹ ದೇವರನ್ನು ಒಲಿಸಿಕೊಳ್ಳೋಕೆ ಹಾಗೆ ಮಾಡ್ತಿದ್ರು ಆದ್ರೆ ಈ ಕಲಿಯುಗದಲ್ಲಿ ಸಂಸಾರ ಬಿಟ್ಟು ಶಿವನ ಭಕ್ತನಾಗಿ ಜೊತೆಗೆ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು ಅನ್ನೋ ಕಾರಣಕ್ಕೆ ತಮ್ಮ ಕೈ ಮೇಲೆತ್ತಿ ವಿಶ್ವದ ಗಮನ ಸೆಳೆದಿರೋ ಅಮರ್ ಭಾರತಿಯವರ ಹಠಕ್ಕೆ ಛಲಕ್ಕೆ ಸಲಾಂ ಹೇಳಲೇಬೇಕು ನೀವೊಮ್ಮೆ ಅಮರ್ ಭಾರತಿಯವರ ಹಾಗೆ ಕೈ ಮೇಲೆತ್ತಿ ನಿಲ್ಲೋಕೆ ಟ್ರೈ ಮಾಡಿ ಅದೆಷ್ಟು ನಿಮಿಷ ಅಥವಾ ಗಂಟೆಗಳ ಕಾಲ ಹಾಗೆ ಕೈ ಎತ್ತೋಕೆ ಸಾಧ್ಯ ಆಯಿತು ಅಂತ ಕಮೆಂಟ್ ಮಾಡಿ ನನಗಂತೂ ನಾಲ್ಕೈದು ನಿಮಿಷದ ಮೇಲೆ ಸಾಧ್ಯ ಆಗಲೇ ಇಲ್ಲ ಏನಿವೆ ಈ ಇಂಟ್ರೆಸ್ಟಿಂಗ್ ಟಾಪಿಕ್ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ನಾವು ಸದಾ ನಿಮ್ಮೊಂದಿಗೆ ನಿಮಗಾಗಿ ನಿಮಗೋಸ್ಕರ ಹೋಗಿ ಬರ್ತೀನಿ ನಮಸ್ಕಾರ ಸ್ಪೀಡ್ ಪ್ಲಸ್ ಕರ್ನಾಟಕ